Minchu, Minchu, Siri Minchu. Idu Dari Koruva Minchu. ಬನ್ನಿ ಆಂಟಿ, ಬನ್ನಿ ಒಳಗೆ. ಕೂತ್ಕೊಳ್ಳಿ. ಅಮ್ಮ ಹೇಗಿದ್ದಾರೆ? ಈಗ ಪರವಾಗಿಲ್ಲ ಆಂಟಿ, ಮಗು ಜೊತೆ ರೂಮಲ್ಲಿ ಇದ್ದಾರೆ. ನೀವು ಕೂತಿರಿ, ಕರ್ಕೊಂಡು ಬರ್ತೀನಿ. ಬೇಡ ರಮ್ಯ, ನಾವೇ ಅಲ್ಲಿ ಹೋಗಿ ಮಾತಾಡಿಸ್ತೀವಿ. ಓಕೆ, ನೀವು ಹೋಗಿರಿ, ನಾನು ಮಗುಗೆ ಹಾಲು ತಗೊಂಡು ಬರ್ತೀನಿ. ಮಲ್ಕೊಳ್ಳಿ, 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 ನಾನು ಎತ್ಕೋತೀನಿ. ಆರುಮ್ಮ, ಆರುಮ್ಮ, ಆರು ಕಂದ, ಆರು ಪಾಪು. ಅಯ್ಯೋ, ನಾನ್ ಹಾಲ್ ತರೋಷ್ಟೊತ್ತಿಗೆ ಅಳಕ್ ಶುರು ಮಾಡ್ಬಿಟ್ಟಿದ್ದಾನೆ. ಯಾವಾಗ್ಲೂ ಹೀಗೆ ಅಳಕ್ ಶುರು ಮಾಡಿದ್ರೆ ನಿಲ್ಸದೇ ಇಲ್ಲ, ರಾತ್ರಿ ಎಲ್ಲ ಮಲಗಲ್ಲ. ಕೆಲವು ಮಕ್ಕಳು ಹಾಗೇನೆ, ರಾತ್ರಿ ಎಲ್ಲ ಎದ್ದಿರ್ತಾರೆ, ಬೆಳಗ್ಗೆ ಮಲ್ಕೊಂಡಿರ್ತಾರೆ. ನೀನು ಹಾಗೆ ಅಲ್ವೇನ? ಆಲುಕುದಿಮ್ಮ, ಆಲುಕುದಿಮ್ಮ, ಹಸಿವಾಗಿತ್ತು ಅಂತ ಕಾಣುತ್ತೆ. ನನಗೆ ಮೊದಲ ಹಾಗೆ ಎದ್ದು ಓಡಾಡೋಕ್ಕಾಗ್ತಾ ಇಲ್ಲ. ನನ್ನ ಆರೋಗ್ಯಕ್ಕಿಂತ ಮಗು ಕಡೆ ಗಮನ ಕೊಡಬೇಕು. ಪಾಪ, ತಾಯಿ ಇಲ್ಲದ ಮಗು ಅದು. ಆದರೆ ಆಗ್ತಾ ಇಲ್ಲ. ಇತ್ತೀಚೆಗೆ ರಮ್ಯಾ ಲೇಟಾಗಿ ಆಫೀಸ್ಗೆ ಹೋಗ್ತಾ ಇದ್ದಾಳೆ, ಕೆಲವು ಸತಿ ಬೇಗ ಬಂದ್ಬಿಡ್ತಾಳೆ. ನನ್ನ ನೋಡ್ಕೊಬೇಕು, ಮಗುನೂ ನೋಡ್ಕೊಬೇಕು. ಮನೇಲಿ ತೊಂದರೆ ಅಂತ ಕೆಲಸ ಬಿಡೋಕ್ಕಾಗಲ್ಲ, ಅವಳು ಕೆಲಸ ಮಾಡಲೇಬೇಕು. ಅಮ್ಮ, ಪಾಪ ನೋಡೋಕ್ಕೆ ಅಂತ ಮನೆವರೆಗೂ ಬಂದಿದ್ದಾರೆ. ನೀನ್ ನೋಡಿದ್ರೆ ಅವ್ರಿಗೆ ನಮ್ಮ ಗೋಳಿನ ಕತೆ ಹೇಳ್ತಾ ಇದೆಯಲ್ಲ. ಕೆಲವು ಪರಿಸ್ಥಿತಿಗಳು ಹಾಗೆ ರಮ್ಯ, ಹೇಳದೇ ಇದ್ರೂ ಅರ್ಥ ಆಗತ್ತೆ. ನೀವು ಅನಗತ್ಯವಾಗಿ ಕಷ್ಟ ಪಡ್ತಾ ಇದ್ದೀರಾ ಅಂತ ನನಗೆ ಅನ್ನಿಸ್ತಾ ಇದೆ. ನಿಮ್ ಕಷ್ಟ ಸುಖ ಹಂಚ್ಕೊಳ್ಳೋದಕ್ಕೆ ನಾವೆಲ್ಲ ಇದ್ದೀವಿ ಅನ್ನೋದು ನಿಮ್ಗೆ ಯಾಕೆ ನೆನಪಾಗಲ್ಲ? ನಾನು ಅವತ್ತೇ ನಿಮ್ಮನ್ನ ನಮ್ಮ ಮನೆಗೆ ಬನ್ನಿ ಅಂತ ಕರೆದೆ. ನೀವು ಏನೇನೋ ಕಾರಣ ಕೊಟ್ಟು ಬರೋಕ್ಕಾಗಲ್ಲ ಅಂತ ಹೇಳಿದ್ರಿ. ಸಂಜನಾ ಮಗು ಆದ್ಮೇಲೆ ಬರ್ತೀನಿ ಅಂತ ಹೇಳಿದ್ಲು. ಈಗ ಅವಳೇ ಇಲ್ಲ, ಪರಿಸ್ಥಿತಿ ಮೊದಲಿನ ಹಾಗಿಲ್ಲ. ನಿಮ್ಮ ಆರೋಗ್ಯ ಸುಧಾರಿಸೋವರೆಗೂ ನಮ್ಮನೇಲಿ ಇದ್ದು ಹೋಗಿ, ಸಂಕೋಚ ಮಾಡ್ಕೋಬೇಡಿ. ಇಲ್ಲಿ ಮಗು ಒಂದೇ, ರಮ್ಯಾ ಆಫೀಸ್ಗೆ ಹೋದ್ಮೇಲೆ ಅದ್ರ ಬೇಕು ಬೇಡಗಳನ್ನ ಕೇಳೋ ಸ್ಥಿತಿನಲ್ಲಿ ನೀವಿಲ್ಲ ಆಂಟಿ. ನಮ್ಮನೇನಲ್ಲಾದ್ರೆ ನಮ್ಮ ಪುಟ್ಟಿ ಇದ್ದಾಳೆ, ಅವಳ ಜೊತೆ ಇವನು ಆಡ್ತಾ ಬೆಳಿಲಿ. ನಿಮ್ಮ ಪ್ರೀತಿಗೆ ವಿಶ್ವಾಸಕ್ಕೆ ತುಂಬ ಥ್ಯಾಂಕ್ಸ್. ಆದರೆ ಅಮ್ಮ ಹೇಳೋ ರೀತಿ ಅಷ್ಟೊಂದೇನು ತೊಂದರೆ ಆಗಲ್ಲ. ನಾನು ಕೆಲಸ ಬಿಟ್ಟು ಮನೆಯಿಂದನೇ ಕೆಲಸ ಮಾಡ್ತೀನಿ, ನೆಟ್ ಮೂಲಕ ಫ್ರೀಲ್ಯಾನ್ಸ್ ಜರ್ನಲಿಸಮ್ ಮಾಡ್ತೀನಿ. ಅಮ್ಮನ ಪಾಪನ ನೋಡ್ಕೊಳ್ಳೋದು ಅಷ್ಟೊಂದೇನು ಕಷ್ಟ ಆಗಲ್ಲ. ರಮ್ಯಾ, ಇಂಥ ಸ್ಥಿತಿನಲ್ಲೂ ಸ್ವಾಭಿಮಾನ ಯಾಕೆ? ನಾವೇನು ಹೊರಗ್ನವ್ರ? ನಮ್ಮಿಂದ ಅವ್ರಿಗ್ಯಾಕೆ ತೊಂದರೆ ಅಂತ ಯೋಚನೆ ಮಾಡೋದಕ್ಕೆ ಹಾಗಲ್ಲ. ಮತ್ತೆ ಒಬ್ಬ ನರ್ಸನ್ನ ಗೊತ್ತು ಮಾಡಿದ್ದೀನಿ, ನಾನು ಇಲ್ಲದೇ ಇರೋವಾಗ ಅಮ್ಮನ ಪಾಪನ ನೋಡ್ಕೋತಾರವರು. ನರ್ಸ್ ಮಗುನ ನೋಡ್ಕೊಳ್ಳೋದಕ್ಕೂ ನಾವು ಮನೆಯವ್ರ ಮಗು ನೋಡ್ಕೊಳ್ಳೋದಕ್ಕೂ ತುಂಬ ವ್ಯತ್ಯಾಸ ಇದೆ ರಮ್ಯಾ. ತಾಯಿ ಇಲ್ದಿರೋ ಮಗು ಇದು, ಇದಕ್ಕೆ ಹೆಚ್ಚಿನ ಕಾಳಜಿಯಿಂದ ನೋಡ್ಕೋಬೇಕಾಗುತ್ತೆ. ದಕ್ಷಿಣಿಯವರೇ, ನೀವ್ ಮಗುನ ಕರ್ಕೊಂಡೋಗಿ.
ಮತ್ತೆ ನೀವು? ನಾನಿಲ್ಲೇ ಇರ್ತೀನಿ. ಬದುಕನ್ನೇ ಯಾಂತ್ರಿಕವಾಗಿ ಬದುಕ್ತಾ ಇದ್ದೀನಿ. ಯಾರೂ ನನ್ನನ್ನು ಯಾಂತ್ರಿಕವಾಗಿ ಟ್ರೀಟ್ ಮಾಡಿದ್ರೆ ನನಗೇನು ಅನ್ಸಲ್ಲ. ಆದರೆ ಮಗು ಹಾಗಾಗಲ್ಲ. ಹಾಗಲ್ಲ ಅನುಪಮ, ಪ್ಲೀಸ್. ನಿಮ್ಮ ಪ್ರೀತಿಗೆ ನಾನು ಋಣಿ, ಆದರೆ ಈ ವಿಷಯದಲ್ಲಿ ನನ್ನನ್ನು ಬಲವಂತ ಮಾಡಬೇಡಿ. ರಮ್ಯನ್ ಮನ್ಸ್ಗೆ ಬೇಜಾರಾಗುತ್ತೆ. ನೀವು ಮಗುನ ಕರ್ಕೊಂಡು ಹೋಗಿ. ಆಂಟಿ, ನಾವು ಮಗುನ ಕರ್ಕೊಂಡು ಹೋಗ್ಬೇಕು ಅಂತಿರೋದು, ಅದಕ್ಕೆ ಯಾವುದೇ ಕೊರತೆ ಆಗಬಾರ್ದು, ಇನ್ನೂ ಹೆಚ್ಚು ಕೇರ್ ತಗೋಬೇಕು ಅಂತ, ನಿಮ್ಮಿಂದ ದೂರ ಮಾಡಬೇಕು ಅಂತಲ್ಲ. ನಿಮ್ಮ ಉದ್ದೇಶ ನಮ್ಗೆ ಅರ್ಥ ಆಗತ್ತೆ. ಆದರೂ ಮಗುನ ಕಳಿಸ್ಕೊಡೋದಕ್ಕೆ ನಿಮ್ಗೆಷ್ಟು ಸಂಕಟ ಆಗ್ತಿದೆ ಅಂತ ನನಗೆ ಗೊತ್ತು. ಸಂಜೆ ನನ್ನ ನೆನಪಿನ ಮಗು ಇದು. ಬೇಜಾರಾಗತ್ತೆ, ಮನೆಯೆಲ್ಲ ಖಾಲಿ ಖಾಲಿ ಅನಿಸುತ್ತೆ. ಆದರೆ ನಿಮ್ಮಂಥವ್ರ ಮನೇಲಿ ಬೆಳೀತಾ ಇದೆ ಅಂತ ನೆಮ್ಮದಿನೂ ಇರುತ್ತೆ. ಮಗುನ ಆಗ ಕರ್ಕೊಂಡು ಬರ್ತಾ ಇರ್ತೀವಿ. ನಿಮ್ಮ ಆರೋಗ್ಯ ಸುಧಾರಿಸಿದ ಮೇಲೆ ನೀವು ಬರ್ತಾ ಇರಿ ಮನೆಗೆ. ಹಲೋ, ಸರಿ ಬರ್ತೀನಿ. ಅಮ್ಮ, ಆಫೀಸಿಂದ ಫೋನ್ ಬಂದಿತ್ತು, ನಾನು ಅರ್ಜೆಂಟಾಗಿ ಹೋಗ್ಬೇಕಂತೆ. ಅನುಪಮ, ನಾವಿನ್ನು ಹೊರಡ್ತೀವಿ. ಬರ್ತೀವಿ ರಮ್ಯ, ಬರ್ತೀವಿ ಆಂಟಿ. ಬನ್ನಿ. ಜಗದೀಶ ಸಿಕ್ಕಿದ್ನೇನ? ಗೇಟ್ ಹತ್ರ ಸಿಕ್ಕಿದ್ರು ಅಪ್ಪಾಜಿ, ಏನೋ ಅರ್ಜೆಂಟ್ ಕೆಲಸ ಇದೆ ಅಂತ ಹಾಗೆ ಹೊರಟ್ಬಿಟ್ರು. ಅಯ್ಯ, ಮಗು ಬಂದ್ಬಿಟ್ಟಿದೆ. ಎಷ್ಟು ಗುದ್ದಾಗಿದೆ ಅಲ್ಲ, ಕಣ್ಣು ಪಿಳಿ 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 ಬಿಚ್ಕೊಂಡಿದ್ದೆ ನೋಡು. ಸರಿಯೋ, ಹೊರಗಡೆ ಮಲಗಿಸ್ಬಿಡಮ್ಮ. ಸರಿ ಅಪ್ಪಾಜಿ. ಬುದ್ಧಿ ಬೆಳವಣಿಗೆ ಎರಡೂ ಮನುಷ್ಯನಿಗೆ ಜಾಸ್ತಿ ಆಗ್ತಾ ಇದ್ದ ಹಾಗೆ ದುಃಖಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಆ ಮಗು ನೋಡು ಎಷ್ಟು ಇನ್ನಸೆಂಟ್ ಆಗಿದೆ. ನಾವುಗಳು ಹಿರಿಯರು ಸಾವು ನೋವು ಅಂತೆಲ್ಲ ಮಾತಾಡ್ತಾ ಇರ್ತೀವಿ, ಆದ್ರೂ ಮಗು ಮಾತ್ರ ಮುಗ್ಧವಾಗಿ ಮಲಗಿರ್ತದೆ. ಅನುಪಮ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ ಅಂತ ಹೇಳೋ ಸ್ಥಿತಿಯಲ್ಲಂತೂ ಇಲ್ಲ. ಉತ್ಸಾಹನೇ ಇಲ್ಲ ಅವರಿಗೆ, ಎಲ್ಲ ಕಳ್ಕೊಂಡು ನಿರ್ಲಿಪ್ತರಾಗ್ಬಿಟ್ಟಿದ್ದಾರೆ. ಲಕ್ಷಾಯಿಣಿ, ಲಕ್ಷಾಯಿಣಿ, ಇದೇನು ಅನುಪಮ ನಿರ್ಲಿಪ್ತರಾಗ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ನೀನೇ ನಿರ್ಲಿಪ್ತರಾಗ್ಬಿಟ್ಟಿದಿ? ಏನಾಯ್ತಮ್ಮ? ಸಂಜನಾ ತುಂಬಾ ನೆನಪಾಗ್ತಿದ್ದಾಳೆ. ದಾಕ್ಷಾಯಿಣಿ, ಕಹಿ ಘಟನೆಗಳನ್ನ ನೆನಪು ಮಾಡ್ಕೊಳ್ಳೋದ್ರಿಂದ ಏನ್ ಪ್ರಯೋಜನ? ಆದ್ರೆ ಕಹಿ ನೆನಪುಗಳಿಗೆ ಗೋಡೆ ಕಟ್ಟೋ ಶಕ್ತಿ ನಮ್ಗಿಲ್ವಲ್ಲ.
ಎಷ್ಟು ಸಂಭ್ರಮದಿಂದ ಇದ್ಲು ಸೀಮಂತ ದಿನ. ಎಲ್ಲ ಮರೆತು ಮತ್ತೆ ಹೊಸ ಬಾಳಂದ ಶುರು ಮಾಡ್ತೀನಿ ಅನ್ನೋ ಉತ್ಸಾಹದಲ್ಲಿದ್ಲು. ಹೊಸ ಬದುಕು ಆರಂಭ ಆಗೋಕ್ ಮುಂಚೆನೆ ಅವಳ ಬದುಕು ಅಂತ್ಯ ಆಗೋಯ್ತು. ಸಂಜನಾ ಸಾವನ ಯಾವ ನಿಮಿಷದಲ್ಲಿ ನೆನೆಸ್ಕೊಂಡ್ರು ಮನಸ್ಸಿನ ತುಂಬಾ ಸಂಕಟ ಆವರಿಸ್ಕೊಳತ್ತೆ. ಯಾವ ತಪ್ಪನ್ನು ಮಾಡದೇ ಇರೋ ಮುಕ್ತ ಮನಸ್ಸಿನ ಸಂಜನೆಗೆ ಬದುಕು ಯಾಕಿಂತ ಶಿಕ್ಷೆ ಕೊಡ್ತು ಅಂದ್ರೆ ಒಳ್ಳೆಯವ್ರಿಗೆಲ್ಲ ಒಳ್ಳೇದೇ ಆಗತ್ತೆ ಅನ್ನೋ ನಂಬಿಕೆನೇ ಸುಳ್ಳಲ್ವಾ? ಕರ್ಮಫಲ ಅದು ಇದು ಅಂತಾರೆ. ಸಂಜನೆಗಿದೆಂತ ಕರ್ಮಫಲ ಯೋಚಿಸಿದಷ್ಟು ಗೊಂದಲ ಆಗ್ತಾ ಹೋಗತ್ತೆ. ಬದುಕೇ ಹಾಗೆ ಸರಿಯು, ತುಂಬಾ ಸಂಕೀರ್ಣ ಅದು. ಹೀಗೆ ಆಗತ್ತೆ ಅಂತ ನಿರೀಕ್ಷಿಸೋದು ಬಹಳ ಕಷ್ಟ. ಮುಂದೆ ಏನಾಗತ್ತೆ ಅಂತ ಊಹಿಸೋ ಶಕ್ತಿ ನಮ್ಗ್ಯಾರಿಗೂ ಇರೋದಿಲ್ಲ. ಸಂಜನಳ ವಿಷಯದಲ್ಲೂ ಇದು ಸತ್ಯ ಆಯ್ತು. ಅವ ಅನ್ಕೊಂಡಿದ್ದೆ ಒಂದು, ಅದಾದದ್ದೆ ಒಂದು. ಅವಳು ನಮ್ಮ ಜೊತೆಗೆ ಇಲ್ಲ ಅನ್ನೋ ತನ್ನೋದೊಂದು ಮಾತ್ರ ಸತ್ಯ. ಆ ಸತ್ಯವನ್ನು ಒಪ್ಕೊಳ್ಳೋ ಧೈರ್ಯವನ್ನು ನಾವು ಕಲ್ತ್ಕೊಳ್ಬೇಕು ಅಷ್ಟೆ. ಸಂಜನಾ ತೀರ್ಕೊಂಡಿದ್ದು ಅವಳ ದುರಾದೃಷ್ಟನೋ ಅಥವಾ ನಮ್ಮ ದುರಾದೃಷ್ಟನೋ ಅಂತ ಅನುಮಾನ ಆಗ್ತಿದೆ. ನಾವು ನಮ್ಮ ಮಗಳನ್ನ ಕಳ್ಕೊಂಡ್ವಿ, ನಿಧಾನವಾಗಿ ಆ ಜಾಗನ ಸಂಜನಾ ತುಂಬಿದ್ಲು, ಈಗ ಅವಳನ್ನು ಕಳ್ಕೊಂಡ್ಬಿಟ್ವಿ. ಅವಳನ್ನು ಉಳಿಸ್ಕೊಳ್ಳೋ ಅದೃಷ್ಟ ನಮ್ಗಿಲ್ದಿದ್ದೆ ಅವಳ ಸಾವಿಗೆ ಕಾರಣ ಆಯ್ತು. ದಾಕ್ಷಾಯಿಣಿ, ಯಾರ ಸಾವಿಗೆ ಯಾರೂ ಕಾರಣರಲ್ಲ. ಈ ತರ ಭಾವನೆನು ಕೂಡ ಒಂದು ಅಹಂಕಾರ ನೋಡೋ. ಈ ಹುಚ್ಚು ಯೋಚನೆಗಳನ್ನೆಲ್ಲ ತಲೆಯಿಂದ ಕಿತ್ತು ಹೋಗ ನೋಡು. ನೋಡು, ಸಂಜನಾ ಅನ್ನ ಮಗು ನಮ್ಮ ಮನೆಗೆ ಬಂದಿದೆ. ಸಂಜನಾ ತನ್ನ ಜೀವನ ಕೊಟ್ಟು ಆ ಮಗುವನ್ನ ಉಳಿಸಿದಾಳೆ. ಆ ಮಗುವಿನ ಲಾಲನೆ ಪಾಲನೆ ಮಾಡೋದಷ್ಟೇ ನಮ್ಮ ಮುಂದಿರೋ ಕೆಲಸ. ರಮ್ಯಾ, ಹೇಗಿದೆಯಾ? ಅಮ್ಮನಿಗೆ ಹುಷಾರಿರಲಿಲ್ವಂತೆ, ಹೇಗಿದ್ದಾಳೆ ಈಗ? ನಿನ್ನ ದುಷ್ಟತನದ ಬದುಕು ಅಮ್ಮನ ಜೀವನೂ ಬಲಿ ತಗೊಳತ್ತೆ ಅಂತ ಅನ್ಕೊಂಡಿದ್ದೆ, ಸದ್ಯ ಬದುಕಿದ್ಲು. ರಮ್ಯಾ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ನಾನೇನೋ ಅಮ್ಮನ ಸಾವನ್ನ ಬಯಸಿದ್ದೇನೋ ಅನ್ನ ಹಾಗೆ. ಅಮ್ಮನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಗೊತ್ತಾದಾಗ ನಾನು ಇಷ್ಟು ಚಡಪಡಿಸಿದೆ ಗೊತ್ತಾ? ಇನ್ಫ್ಯಾಕ್ಟ್ ನಾನು ಲಾಯರ್ ಹತ್ರ ಕೂಡ ಮಾತಾಡಿದ್ದೆ, ಕೋರ್ಟಿಂದ ಪರ್ಮಿಷನ್ ತಂದು ಜೈಲಿಂದ ಬಂದು ಅಮ್ಮನ ನೋಡಿ ಮಾತಾಡಿಸ್ಬೇಕು ಅಂತ. ಆದ್ರೆ ಏನ್ ಮಾಡ್ಲಿ, ಅಮ್ಮನೇ ನನ್ನನ್ನು ನೋಡೋದಿಲ್ಲ ಅಂತ ಅಂದ್ಬಿಟ್ಲು. ಯಾವ ತಾಯಿ ತಾನೇ ನಿನ್ನಂತ ಕೆಟ್ಟ ಮಗನ ಮುಖ ನೋಡೋದಕ್ಕೆ ಬಯಸ್ತಾಳೆ ಹೇಳು? ನಿನ್ನ ಅಮ್ಮಂಗೆ ಏನ್ ಸಂತೋಷ ಕೊಟ್ಟಿದ್ಯಾ, ಏನ್ ಹೆಮ್ಮೆ ಕೊಟ್ಟಿದ್ಯಾ ಅಂತ ಅಮ್ಮ ನಿನ್ನ ನೋಡೋದಕ್ಕೆ ಹಂಬಲಿಸ್ತಾಳೆ? ತಾಯಿ ಆದವಳು ಮಕ್ಕಳು ಏನೇ ಮಾಡಿದ್ರು ಸಹಿಸ್ಕೋತಾಳೆ. ಎಂಥ ಕೆಟ್ಟ ಮಕ್ಕಳನ್ನಾದ್ರೂ ತಾಯಿ ಪ್ರೀತಿಸ್ತಾಳೆ. ಅಮ್ಮಂಗೆ ಇರೋ ಒಬ್ಬ ಮಗ ನೀನು. ನಿನ್ನ ಮುಖನೇ ನೋಡಲ್ಲ ಅನ್ನೋಂತ ಅಸಡ್ಡೆ ಅವಳ ಮನಸ್ಸಲ್ಲಿ ಬೆಳೆಸ್ಕೊಂಡಿದ್ದಾಳೆ ಅಂದ್ಮೇಲೆ ನಿನ್ನ ದುಷ್ಟತನದ ತೀವ್ರತೆ ಎಷ್ಟಿರ್ಬೋದು ಅಂತ ನೀನೇ ಅರ್ಥ ಮಾಡ್ಕೊ. ಯಾರಾದ್ರೂ ಒಬ್ರಿಗೆ ಸಂತೋಷ ಕೊಟ್ಟಿದ್ಯಾ ನೀನು? ಯಾರಾದ್ರೂ ಒಬ್ರು ಹೆತ್ತವರು, ಒಡಹುಟ್ಟದವರು, ನಿನ್ನ ಕಟ್ಕೊಂಡವರು, ಪ್ರೀತಿಸ್ದವರು, ನಂಬ್ದವರು ಯಾರಿಗೂ ಸಂತೋಷ ಕೊಡ್ಲಿಲ್ಲ ನೀನು?
ಬದಲಾಗಿ ಸಾವು ಕೊಟ್ಟೆ, ಸಾವಿನ ನೋವು ಕೊಟ್ಟೆ. ಕಾತ್ಯಾಯಿನಿ ಸಂಜನ ಇಬ್ರು ತುಂಬಾ ಮುಗ್ಧರು, ಮುಗ್ಧವಾಗಿ ನಿನ್ನ ನಂಬಿದ್ರು. ಪಾಪ, ಅನ್ಯಾಯವಾಗಿ ಇಬ್ರನ್ನು ಕೊಂದ್ಬಿಟ್ಟಿಯಲ್ಲೋ. ನೆನೆಸ್ಕೊಂಡ್ರೆ ಸಂಕಟ ಆಗತ್ತೆ. ಯಾವ ತಪ್ಪು ಮಾಡದೆ ಇರೋ ಕಾತ್ಯಾಯಿನಿನ ಸಂಜನಾನ ನಿನ್ನ ಸಂಚಿಗೆ, ನಿನ್ನ ಸ್ವಾರ್ಥಕ್ಕೆ ಬಲಿ ತಗೊಂಡ್ಬಿಟ್ಟಿಯಲ್ಲ. ಎಂಥ ಕ್ರೂರಿ ನೀನು! ಯಾವುದೋ ದುರಾಸೆಗೋಸ್ಕರ ಎಲ್ರ ಬದುಕಿನ ಜೊತೆ, ಎಲ್ರ ಭಾವನೆಗಳ ಜೊತೆ ಆಟ ಆಡ್ಬಿಟ್ಟಿಯಲ್ಲ. ಪಾಪ ಸಂಜನಾ, ಎಷ್ಟು ವಿಶ್ವಾಸದಿಂದ ನೋಡ್ಕೊಂಡ್ಲು ನನ್ನ ಅಮ್ಮನ. ನೀನ್ ಮಾಡ್ಬೇಕಾದ ಕರ್ತವ್ಯನ ಅವಳು ಮಾಡಿದ್ಲು. ಅಮ್ಮ ನೀನ್ ಕೊಲೆ ಮಾಡ್ದೆ, ಜೈಲಿಗೆ ಹೋದೆ ಅಂತ ಕೊರ್ಗಿದ್ಲು. ಆದ್ರೆ ಯಾವತ್ತೂ ನೀನ್ ಬೇಕು ಅಂತ ಬಯಸ್ಲಿಲ್ಲ. ಆದ್ರೆ ಸಂಜನಾ ಅವಳು ಅಮ್ಮನ ತುಂಬಾ ಹಚ್ಕೊಂಡ್ಬಿಟ್ಟಿದ್ಲು. ಅದಕ್ಕೆ ಅವಳ ಸಾವಿನ ಸುದ್ದಿ ಕೇಳಿ ಶಾಕ್ ತಡಿಲಾರ್ದೆ ಅಮ್ಮಂಗೆ ಹಾರ್ಟ್ ಅಟ್ಯಾಕ್ ಆಯ್ತು. ನೀನು ನಮ್ಮೆಲ್ರಿಗೂ ಬೇಡವಾದವನು. ನಿನ್ನನ್ನ ನಾವೆಲ್ಲರೂ ದೂರ ಇಟ್ಟಿದ್ವಿ, ಆದ್ರೆ ನೀನ್ ಮಾತ್ರ ನಮ್ಮಿಂದ ದೂರಾನೇ ಆಗ್ಲಿಲ್ಲ. ಫಿಸಿಕಲ್ ಆಗಿ ದೂರ ಇದ್ರು ಅಲ್ಲಿಂದಾನೇ ನಮ್ಮೆಲ್ರಿಗೂ ತೊಂದರೆ ಕೊಡ್ತಾ ಬಂದೆ. ನಮ್ಮನೆಯಲ್ಲಿ, ಶಂಕರ್ ದಾಸ್ ಅವ್ರ ಮನೆಯಲ್ಲಿ ಒಂದ್ರ ಮೇಲೊಂದು ಕಹಿ ಘಟನೆಗಳು ನಡೆಯೋದಕ್ಕೆ ನೀನೇ ಕಾರಣ. ಹೇಳು ರಾಜೀವ, ಇಷ್ಟೆಲ್ಲ ಮೋಸ ಮಾಡಿ ಏನ್ ಸಾಧಿಸ್ದೆ ನೀನು? ಕಡೆ ಪಕ್ಷ ನೀನಾದ್ರೂ ಸಂತೋಷವಾಗಿದ್ಯಾ? ಇಲ್ಲ, ಕೋಟಿ ಗಟ್ಟಲೆ ಹಣ ಇದ್ರೂ ಸರಳಗಳ ಹಿಂದೆ ನಿಲ್ಲೋ ಪರಿಸ್ಥಿತಿ, ಇದೆಲ್ಲ ಬೇಕಾಗಿತ್ತ ನಿನಗೆ? ಇನ್ಫ್ಯಾಕ್ಟ್ ಇಷ್ಟೆಲ್ಲ ಆದ್ಮೇಲೂ ಕಷ್ಟಪಡ್ತಾ ಇರೋನು, ತೊಂದರೆ ಅನುಭವಿಸ್ತಾ ಇರೋನು ನೀನೇ. ಶಂಕರ್ ದಾಸ್ ಮನೆಯವರು ಈಗ ಸಂತೋಷವಾಗಿದ್ದಾರೆ. ನೀನ್ ಅಷ್ಟೆಲ್ಲ ತೊಂದರೆ ಕೊಟ್ಟಿದ್ದೆಲ್ಲ ಅವರಿಗೆ, ಅವ್ರ ಸಂಸಾರದ ನೆಮ್ಮದಿನೇ ಹಾಳು ಮಾಡಿದ್ದೆ. ಆದ್ರೆ ಅವರು ಈಗ ಅದನ್ನೆಲ್ಲ ಮತ್ತೆ ಪಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ನೀನ್ ಅವ್ರಿಗೆ ಅಷ್ಟೆಲ್ಲ ತೊಂದರೆ ಕೊಟ್ಟಿದ್ರು ಅದ್ ಯಾವ್ದನ್ನು ಮನ್ಸಲ್ಲಿ ಇಟ್ಕೊಳ್ದೆ ನಿನ್ ಮಗುನ ಈಗ ಅವರೇ ಬೆಳೆಸ್ತಾ ಇದ್ದಾರೆ. ಏನ್ ಹೇಳ್ತಾ ಇದೆ ರಮ್ಯಾ? ಹೌದು ರಾಜೀವ, ನಿನ್ ಮಗು ಈಗ ಶಂಕರ್ ದಾಸ್ ಅವ್ರ ಮನೇಲಿ ಬೆಳೀತಾ ಇದೆ. ನೀನು ಮೋಸದಿಂದ ಅವ್ರ ಹಣನ ದೋಚ್ದೆ, ಅವ್ರನ್ನ ಶತ್ರುಗಳು ಅಂತ ಭಾವಿಸ್ದೆ, ನಿನ್ ಮಗು ಈಗ ಶಂಕರ್ ದಾಸ್ ಅವ್ರ ಫ್ಯಾಮಿಲಿಯ ಒಂದು ಭಾಗ ಆಗಿದೆ. ನೀನು ನಿನ್ ಸಂಚಲ್ ಗೆದ್ದಿರ್ಬೋದು, ಆದ್ರೆ ಬದುಕಲ್ಲಿ ಸೋತಿದ್ಯ. ನೋಡು ರಾಜೀವ, ಇದೇ ಸರಿಯಾದ ಸಮಯ ನಿನ್ನನ್ನ ನೀನು ರಿವ್ಯೂ ಮಾಡ್ಕೊಳ್ಳೋದಕ್ಕೆ. ಮೇಲಿಂದ ಮೇಲೆ ಪಾಪ ಮಾಡಿ ಕೋಟಿ ಗಟ್ಟಲೆ ಹಣನ ಗುಡ್ಡೆ ಹಾಕ್ದೆ, ಅದರಿಂದ ಏನ್ ಬಂತು ಹೇಳು? ಸಂಜನನ ಉಳಿಸ್ಕೊಳ್ಳೋದಕ್ಕಾಯ್ತಾ? ತಂಗಿ ಗೌರವ ಪಡ್ಕೊಳ್ಳೋಕಾಯ್ತಾ? ತಾಯಿ ಪ್ರೀತಿ ಗಳಿಸ್ಕೊಳ್ಳೋಕಾಯ್ತಾ? ಕಡೆ ಪಕ್ಷ ನಿನ್ನ ಮಗುನ ಸಾಕೋದಕ್ಕಾದ್ರೂ ಆ ಹಣ ಉಪಯೋಗ ಆಯ್ತಾ? ಎಂತ ಸ್ಥಿತಿ ನೋಡು, ಎಲ್ಲ ಇದ್ದು ಎಲ್ರೂ ಇದ್ದು ಯಾರು ಇಲ್ದೆ ಇರೋ ಹಾಗೆ ಅಪ್ಪ ಅಮ್ಮ ಇಲ್ದೆ ಆ ಮಗು ಅನಾಥವಾಗಿ ಅಲ್ಲೆಲ್ಲೋ ಬೆಳಿಬೇಕಾಗಿದೆ. ಇಷ್ಟೆಲ್ಲ ಆಗಿದ್ದು ನಿನ್ನಿಂದಾನೆ. ನೀನ್ ಸರಿಯಾಗಿದ್ದಿದ್ರೆ ಇದೆಲ್ಲ ಆಗ್ತಾ ಇತ್ತಾ? ಕಾತ್ಯಾಯಿನಿ ವಿಚಾರದಲ್ಲಿ ನೀನ್ ಮಾಡಿದ ತಪ್ಪನ್ನ ತಿದ್ಕೊಂಡಿದ್ರೆ ನೀನು, ಸಂಜನಾ, ಮಗು ಎಷ್ಟ್ ಸಂತೋಷವಾಗಿರ್ಬೋದಾಗಿತ್ತು. ಆ ಮಗು ಅನಾಥ ಆಗೋದ್ ತಪ್ತಾ ಇತ್ತು. ಎಲ್ಲಾ ತಪ್ಪುಗಳು ನಂದೇ, ಆಯ್ತು. ಆದ್ರೆ ನೀನ್ ಸರಿ ಇದ್ಯಲ್ಲ, ಮಗುನ ಅವ್ರ ಮನೆಗೆ ಯಾಕೆ ಕಳಿಸಿದ್ದು? ನೀನು ಅಥವಾ ಅಮ್ಮ ನೋಡ್ಕೋಬೇಕಾಗಿತ್ತು, ಖರ್ಚೇನೇ ಆದ್ರೂ ನಾನ್ ನೋಡ್ಕೊಳ್ತಿದ್ದೆ. ಎಲ್ಲದನ್ನು ಹಣದಿಂದನೇ ಕೊಂಡ್ಕೋಬಹುದು ಅನ್ನೋ ಯೋಚನೆ ಇನ್ನೂ ನಿನ್ ತಲೆಯಿಂದ ಹೋಗಿಲ್ಲ ಅಲ್ವಾ? ಪಿಟಿಯು, ಸೋಲಿನಲ್ಲೂ ಎಲ್ಲ ಮೀರಿ ಮಿಂಚಿ ನಿಂತೆಯ, ಬೆಳಕಿನಲ್ಲೂ ದೂರ ನಿಂತು ನೆರಳ ಕಂಡೆಯ, ಹೆಜ್ಜೆಯಲ್ಲಿ ಹಾದಿ
ಸಿರಿ ಮಿಂಚು ಇದು.